ಆತ್ಮೀಯ ಇನ್ಫೋ ಪಾಯಿಂಟ್ನ ವೀಕ್ಷಕರಿಗೆ ನಮ್ಮ ಇನ್ಫೋ ಪಾಯಿಂಟ್ ಚಾನಲ್ನಲ್ಲಿ ಸ್ವಾಗತ ಸುಸ್ವಾಗತ. ಆತ್ಮೀಯರು, ಇವತ್ತಿನ ವಿಡಿಯೋದಲ್ಲಿ ನಾವು BLO ಅಪ್ಲಿಕೇಶನ್ನಲ್ಲಿ ಆಧಾರ್ ಸ್ವೀಕರಿಸಿದ ಅಥವಾ ಆಧಾರ್ ಸ್ವೀಕರಿಸದ ಮತದಾರರ ಪಟ್ಟಿಯನ್ನು ಯಾವ ಥರ ನೋಡಬೇಕು ಎನ್ನುವ ಬಗ್ಗೆ ತಿಳಿದುಕೊಳ್ಳೋಣ. ಸೊ ಅದಕ್ಕೋಸ್ಕರ ನಮ್ಮ ಮೊಬೈಲ್ನಲ್ಲಿರುವಂತಹ ಪ್ಲೇಸ್ಟೋರ್ನಲ್ಲಿ BLO ಅಪ್ಲಿಕೇಶನನ್ನು ಇನ್ಸ್ಟಾಲ್ ಅಥವಾ ಅಪ್ಡೇಟ್ ಮಾಡುವ ಮೂಲಕ ಈ ಆ್ಯಪನ್ನು ನಾವು ಓಪನ್ ಮಾಡಬೇಕಾಗುತ್ತದೆ. ಇದೊಂದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದ ವತಿಯಿಂದ ನೀಡಲ್ಪಡುವ ಒಂದು BLO ಅಪ್ಲಿಕೇಶನ್ ಇದೆ. ಸೊ ಇದನ್ನು ನಾವಿಲ್ಲಿ ಓಪನ್ ಮಾಡಿದಾಗ ಇಲ್ಲಿ ಡ್ಯಾಶ್ಬೋರ್ಡ್ ಇದೆ. ನೀವು ನೋಡ್ತಾ ಇದ್ದೀರ ಈ ಹೋಮ್ ಪೇಜ್ನಲ್ಲಿ ಜೆಂಡರ್ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಫಾರ್ಮ್ ಸ್ಟ್ಯಾಟಿಸ್ಟಿಕ್ಸ್. ಸೊ ಇಲ್ಲಿ ನಾನು ಮಾರ್ಕ್ ಮಾಡ್ತಾ ಇದ್ದೇನೆ. ಇವುಗಳನ್ನು ಇದರಲ್ಲಿ ಯಾವುದಾದ್ರೂ ಒಂದನ್ನು ನೀವು ಸೆಲೆಕ್ಟ್ ಮಾಡಿದಾಗ ನಿಮ್ಮ ಟೋಟಲ್ ಎಲೆಕ್ಟರ್ಸ್ ಸಂಖ್ಯೆ ಇಲ್ಲಿ ಕಾಣಿಸಿಕೊಳ್ಳುತ್ತದೆ. ಸೊ ಇಲ್ಲಿ ಕೆಳಗಡೆ ಕಾಣುವಂಥ ಒಂದು ಬ್ಲೂ ಬಟನ್ ನೋಡ್ತಾ ಇದ್ದೀರಲ್ಲ, ಈ ಫಿಲ್ಟರ್ ಮೇಲೆ ನಾವು ಕ್ಲಿಕ್ ಮಾಡಿದರೆ ಇಲ್ಲಿ ಆಲ್ ಜೆಂಡರ್, ಆಧಾರ್ ರಿಸೀವ್ಡ್, ಆಧಾರ್ ನಾಟ್ ರಿಸೀವ್ಡ್, PWD, ಏಜ್. ಸೊ ಇವುಗಳನ್ನು ಫಿಲ್ಟರ್ ಇದರಲ್ಲಿ ಯಾವುದಾದ್ರೂ ಒಂದನ್ನು ಸೆಲೆಕ್ಟ್ ಮಾಡಿ ಇದನ್ನು ನಾವು ಫಿಲ್ಟರ್ ಮಾಡಿದರೆ, ಸೊ ಇದು ಆಧಾರ್ ರಿಸೀವ್ಡ್ ನಾವು ಫಿಲ್ಟರ್ ಮಾಡ್ತಾ ಇದ್ದೇನೆ. ಟೋಟಲ್ ಎಲೆಕ್ಟರ್ಸ್ ಆಧಾರ್ ರಿಸೀವ್ಡ್ ಇಲ್ಲಿ ಸಂಖ್ಯೆ ಬರ್ತಾ ಇದೆ. ನಂತರ ಇವುಗಳ ಟೋಟಲ್ ವೋಟರ್ಸ್ ನೇಮ್ಸ್ ಕೂಡ ಕೆಳಗಡೆ ಕಾಣ್ತಾ ಇದೆ. ಇದೇ ಥರ ಫಿಲ್ಟರ್ ಬಟನ್ ಮೇಲೆ ಮತ್ತೊಮ್ಮೆ ಕ್ಲಿಕ್ ಮಾಡಿದರೆ ಆಧಾರ್ ನಾಟ್ ರಿಸೀವ್ಡ್ ನಾವು ಸೆಲೆಕ್ಟ್ ಮಾಡಿ ಅಪ್ಲೈ ಮಾಡಿದಾಗ ಇಲ್ಲಿ ನಾಟ್ ರಿಸೀವ್ಡ್ ಸಂಖ್ಯೆ, ನಂತರ ನಾಟ್ ರಿಸೀವ್ಡ್ ವೋಟರ್ಸ್ ಇಲ್ಲಿ ಲಭ್ಯವಾಗುತ್ತಾರೆ. ಆದಮೇಲೆ ನಮ್ಮ ವೀಡಿಯೋ ವೀಕ್ಷಣೆಗಾಗಿ ಧನ್ಯವಾದಗಳು. ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.